ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ದಿನಗಣಗಳು ಕೂಡ ಆರಂಭವಾಗಿರುವಂಥದ್ದು ಸದ್ಯ ಈಗ ವಿ ಏನು ರಾಜ್ಯದ ಮಠಾಧೀಶರು ಕೂಡ ಆಹ್ವಾನ ಬಂದಿರುತ್ತೆ ಅದೇ ತನಾಗಿ ಹರಿಹರ ಪಂಚಮ ಪಂಚಮಸಾಲಿ ಪೀಠದ ವಚನಂದ ಶ್ರೀಗಳು ಕೂಡ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆ ವಚನಾನಂದ ಶ್ರೀಗಳಿದ್ದರೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಸ್ವಾಮೀಜಿ ಈಗ ಮೊಟ್ಟ ಮೊದಲೇ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತದೆ ನಿಮಗೂ ಕೂಡ ಆಹ್ವಾನ ಏನು ಹೇಳ್ತಾರೆ ಖಂಡಿತ ಇದೊಂದು ಐತಿಹಾಸಿಕ ಸುವರ್ಣಾಕ್ಷರಲ್ಲಿ ಬರೆದಿಡುವಂತಹ ಒಂದು ಕ್ಷಣ ಇದು ಇಂಥ ಒಂದು ಗಳಿಗೆಯಲ್ಲಿ ನಾವು ಪಾಲ್ಗೊಳ್ತಾ ಇರೋದು ನಮಗೆ ಅತ್ಯಂತ ಸೌಭಾಗ್ಯ ಅಂತ ನಾವು ಭಾವಿಸಿದ್ದೇವೆ ಐದು ನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂತಹ ಏನು ಶ್ರೀರಾಮ ಮಂದಿರ ಅದ್ರಾಗ ಐದುನೂರ ಐವತ್ತು ವರ್ಷಗಳ ಫೈಟ್ ಆರಂಭವಾಗಿದೆ ಇತ್ತೀಚಿಲಾಗಿ ಅದು ಸುಪ್ರೀಂ ಕೋರ್ಟ್ ಅದಕ್ಕೊಂದು ನಿರ್ಣಯವನ್ನು ಕೊಡ್ತು ಎಲ್ಲರೂ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅನ್ನುವ ರೀತಿಯಲ್ಲಿ ನರೇಂದ್ರ ಮೋದಿಜಿಯವರು ಬಹಳ ಶ್ರಮಪಟ್ಟು ಇವತ್ತು ಅಯೋಧ್ಯೆಯನ್ನು ಸಂಪೂರ್ಣವಾಗಿ ಅವಧ ನಗರ ಅಂತ ಕರೀತಾರೆ ಸರಿಯು ನದಿಯ ತಡದಲ್ಲಿ ಸೊ ಅದೊಂದು ಐತಿಹಾಸಿಕ ಕ್ಷಣಕ್ಕೆ ನಾವು ಸಾಕ್ಷಿ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ನಮಗೆ ಆಮಂತ್ರ ಬಂತು ಅದಕ್ಕೆ ನಾವು ಅದನ್ನು ಒಪ್ಪಿಗೆ ಕೊಟ್ಟಿದ್ದೀವಿ ಅನೇಕ ನಮ್ಮ ಜೊತೆಗೆ ಅನೇಕ ನಾಡಿನ ಮಠದರು ಆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವು ಸಾಕ್ಷಿ ಇದ್ದೀವಿ ಅಂದರೆ ಮೇಲ್ಮುಖಾಲ ಬಂದಿದೆ ಯಾವ ರೀತಿ ತಮಗೆ ಆಹ್ವಾನ ಬಂದಿದೆ ಒಂದು ನಮಗೆ ಪತ್ರದ ಮೂಲಕ ಬಂದಿದೆ ಮತ್ತು ಬಂದು ನೇರವಾಗಿ ಬಂದು ಆಹ್ವಾನ ಕೊಟ್ಟಿದ್ದಾರೆ ರಾಜ್ಯದ ಅದರದೇ ಅಂತ ಒಂದು ಒಂದು ಘಟಕಗಳನ್ನ ಮಾಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರು ಬಂದು ಆಹ್ವಾನವನ್ನು ಕೊಟ್ಟಿದ್ದಾರೆ ಪತ್ರದ ಮೂಲಕ ನಮಗೆ ಕಳಿಸಿದ್ದಾರೆ ಜೊತೆಗೆ ವಾಟ್ಸಪ್ ಮೂಲಕನೂ ಕಳಿಸಿದ್ದಾರೆ ಸಮೀಜ ಈಗ ಈ ಒಂದು ರಾಮ ಮಂದಿರ ಉದ್ಘಾಟನೆ ಸಂದಾಗ ಮೋದಿಯವರು ಮಾಡಬಾರ್ದು ಅನ್ನೋಂಥದ್ದು ಒಂದು ಪರ ಇರೋದು ಕೂಡ ಚರ್ಚೆ ಇದೆ ಈ ಬಗ್ಗೆ ತಾವು ಇದನ್ನು ಸಾರಾಸಗಟವಾಗಿ ಒಪ್ಪುವಂಥದ್ದಲ್ಲ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿರೋದು ಅವರ ಭಾಗ್ಯವಲ್ಲ ಇದು ಭಾರತದ ಭಾಗ್ಯ ಅಂತ ನಾವು ಭಾವಿಸ್ತೀವಿ ಅಂಥ ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿಯನ್ನು ಇವತ್ತು ಜಗತ್ತು ನೋಡುವಂಥ ವಿಧಾನಕ್ಕೂ ಇವತ್ತು ಜ ನೀವು ಕೇವಲ ಭಾರತ ಅಂತಲ್ಲ ಬರೀ ಮಾಧ್ಯಮ ನೋಡಿ ಹೇಳ್ತಾ ಇಲ್ಲ ನಾವು ಅನೇಕ ದೇಶಗಳಲ್ಲಿ ಪ್ರವಾಸ ಮಾಡಿದ್ದಾವೆ ಮೋದಿಜಿಯವರು ಭಾರತ ಪ್ರಧಾನಮಂತ್ರಿ ಆಗಿರುವಂಥಕ್ಕಿಂತ ಮೊದಲು ಮತ್ತು ಇವಾಗ ಅಜಗಜಾಂತರ ವ್ಯತ್ಯಾಸ ಆಗಿದೆ ಆವತ್ತು ವೀಸಾ ಇರಲಿಲ್ಲ ಈಗ ನಮ್ಮನ್ನು ಯೋಗ ಮಾಡಿದ್ವಿ ನಮ್ಮನ್ನು ಕರೆದು ಕರೆದು ಕೊಡ್ತಾ ವೀಸಾ ವಿ ವೀಸಾಗಳನ್ನು ಅಮೇರಿಕಾ ಎಂದು ಕೊಡ್ತಾಯಿತ್ತು ವೀಸಾ ಇವತ್ತು ನಮಗೆ ಇಪ್ಪತ್ತು ವರ್ಷ ವೀಸಾ ಈಗ ಅಮೇರಿಕ ದೇಶ ಏನಿ ಟೈಮ್ ನಾವು ಹೋಗ್ಬೋದು ಅದೆಲ್ಲದ ಕಾರಣ ಯಾರಪ್ಪ ಅಂದರೆ ಈ ದೇಶದ ಪ್ರಧಾನಮಂತ್ರಿ ಮೋದಿಜಿ ಆಸ್ಟ್ರೇಲಿಯಾ ಆಗಲಿ ನ್ಯೂಜಿಲ್ಯಾಂಡ್ ಆಗಲಿ ಹಾಂ ಸೌತ್ ಆಫ್ರಿಕಾ ಆಗಲಿ ಇಂಗ್ಲೆಂಡ್ ಆಗಲಿ ಯುರೋಪ್ ಆಗಲಿ ಆ ದೇಶಗಳು ಇವತ್ತು ನಮ್ಮನ್ನು ಯಾಸ್ ಅ ಯೋಗ ಗುರುಗಳ ಹೇಳ್ತಾ ಇರೋದು ನಾವು ನಮ್ಮನ್ನು ಎಷ್ಟು ಅದ್ಭುತವಾಗಿ ಸ್ವಾಗತ ಮಾಡ್ತಾರೆ ಅಂದರೆ ಈ ದೇಶದ ಒಬ್ಬ ಸ್ಟಾರಿಗೆ ಅಷ್ಟೇ ವ್ಯಾಲ್ಯೂ ಅಲ್ಲಿ ಯೋಗ ಟೀಚರ್ಗಿದೆ ಅಮೇರಿಕಾದ ಗಲ್ಲಿ ಗಲ್ಲಿಗಳಲ್ಲಿ ಇವತ್ತು ಯೋಗ ಕೇಂದ್ರಗಳು ಬಂದಿದ್ದಾವೆ ಅದೆಲ್ಲದಕ್ಕೂ ಶ್ರೇಯ ಸಲ್ಲಬೇಕಾಗಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ನರೇಂದ್ರ ಮೋದಿಜಿಯವರು ಅಮೆರಿಕಕ್ಕೆ ಹೋಗಿ ಮೊಟ್ಟ ಮೊದಲ ಬಾರಿ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿದರು ಸೆಪ್ಟೆಂಬರ್ ಇಪ್ಪತ್ತೈದು ತಾರೀಕು ಯೋಗವನ್ನು ವಿಶ್ವ ಯೋಗ ದಿನಾಚರಣೆ ಮಾಡಬೇಕು ಅಂಥೇಳಿ ನೂರ ಎಪ್ಪತ್ತೆರಡು ದೇಶಗಳು ಈ ಎರಡು ಮಾತು ಎಕ್ಸೆಪ್ಟ್ ಮಾಡಿಕೊಂಡು ಇವತ್ತು ಪ್ರತಿ ಜೂನ್ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇರೋದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೋಕ್ಕಿಂತ ಮೊದಲು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಎಲ್ಲಿತ್ತು ನಾವು ಹತ್ತನೇ ನಂಬರ್ದಲ್ಲಿದ್ದೀವಿ ಇವತ್ತು ಐದನೇ ನಂಬರ್ದಲ್ಲಿದ್ದೇವೆ ಕಾರಣ ಅಂತಂದರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕ್ ಅಕೌಂಟ್ಗಳಾಗಿದ್ದಾವೆ ಮೊದಲು ಕ್ಯಾಶ್ ಬೇರೆ ಹೋಗ್ತಾಯಿದೆ ಅದಕ್ಕೆ ಒಂದು ರೂಪಾಯಿ ಕೊಟ್ಟರೆ ಹತ್ತು ಪೈಸೆ ಮುಡ್ತದೆ ಅಂತ ಈಗ ಒಂದು ರೂಪಾಯಿ ಒಂದು ರೂಪಾಯಿ ನಾವು ಮುಟ್ತಾಯಿದೆ ಇದೆಲ್ಲ ನೀವು ಕಣ್ಣು ಮುಂದೆ ನೋಡ್ತಾ ಇರೋದು ಹಾಗಾಗಿ ಅವರ ಮತ್ತು ಯಾವತ್ತು ನಮ್ಮ ಅಡ್ವಾಣಿಯವರು ಏನು ರಥಯಾತ್ರೆ ಆರಂಭ ಮಾಡಿದರು ಆವತ್ತು ಆ ರಥಯಾತ್ರೆ ಪ್ರಮುಖವಾಗಿ ಅದನ್ನು ನಿರ್ವಹಿಸ್ತಾ ಇದ್ದವ್ರೆ ಮೋದಿಜಿಯವರು ಹಾಗಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಆ ರಾಮಲಲ್ಲನ ಬಾಲರಾಮಲಲ್ಲ ಉದ್ಘಾಟನೆ ಮಾಡ್ತಾ ಇರೋದು ಅದನ್ನು ಖುಷಿ ಪಡಬೇಕು ಈ ದೇಶದ ಒಬ್ಬ ಸ್ವಾಮಿ ಅವರು ಕೂಡ ಒಂಥರ ಸ್ವಾಮೀಜಿ ಇದ್ದ ಹಾಗೇ ಬಟ್ಟೆ ಧರಿಸಿಲ್ಲ ಆದರೆ ಮನಸ್ಸಲ್ಲಿ ಅವರು ಅಪ್ಗ ಸನ್ಯಾಸವನ್ನು ಧರಿಸ್ಕೊಂಡಿದ್ದಾರೆ ಹಾಗಾಗಿ ಈಗ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಯಾವುದೇ ಒಬ್ಬ ಗುರುಗಳನ್ನ ಕರೆದು ಆವ ಇದನ್ನು ಮಾಡ್ತೀವಲ್ವ ಹಾಗಾಗಿ ಮೋದಿಜಿಯವರು ಒಂಥರ ಸ್ವಾಮೀಜಿ ಇದ್ದ ಹಾಗೆಯೇ ಅವರು ಇದ್ದ ಇದ್ದಾಗನೇ ಅವರು ಯಾಕಂದ್ರೆ ಅವ್ರನ್ನ ಅವ್ರ ಜೊತೆಗೆ ನೀವು ಒಡನಾಟ ಮಾಡಿದಾಗ ಹೇಗೆ ನಾವು ನೀವು ಮಾತಾಡ್ತೀವಿ ಅವ್ರ ಜೊತೆಗೆ ಮಾತಾಡಿದಾಗ ಅವಾಗ ಅವ್ರು ರಿಯಾಲಿಟಿ ಗೊತ್ತಾಗುತ್ತೆ ವಾಟ್ ಈಸ್ ಮೋದಿ ಅಂತ ಹಾಗಾಗಿ ಈ ಸಣ್ಣ ಪುಟ್ಟ ವಿಚಾರ ತಲೆಕಟ್ಟಿಸೋದಿಲ್ಲ ಮತ್ತು ಅದು ಪೂರ್ವ ನಿರ್ಧಾರಿತ ಈ ಇಪ್ಪತ್ತೆರಡನೇ ತಾರೀಕು ಆ ಒಂದು ಸುವರ್ಣಾಕ್ಷರ ಕ್ಷಣಗಳಲ್ಲಿ ಬರೆಯುವಂಥ ಒಂದು ಗಳಿಗೆ ಬಂದಿದೆ ಆ ಗಳಿಗೆ ನಾವು ಸಾಕ್ಷಿ ಆಗೋಣ ಇದು ಮುಂಬರುವ ಲೋಕಸಭಾ ಚುನಾವಣೆಯ ಒಂದು ಅಜೆಂಡಾ ಅನ್ನುವಂಥದ್ದು ಕೂಡ ಅಲ್ಲ ಅದು ಅದ್ರ ಬಗ್ಗೆ ನಾವು ಹೆಚ್ಚು ರಾಜಕಾರಣ ಬಗ್ಗೆ ಮಾತಾಡೋದಿಲ್ಲ ಸಹಜವಾಗಿಯೇ ಇವತ್ತು ವಾತಾವರಣ ಆಗಿದೆ ದೇಶಕ್ಕೆ ಒಬ್ಬ ಶ್ರೇಷ್ಠವಾಗಿರುವಂಥ ನಾಯಕ ಸಿಕ್ಕಿದ್ದಾನೆ ಅನ್ನೋದು ನೋಡಿ ಇವತ್ತು ಇತ್ತೀಚಾಗಿ ಒಂದು ಸಮೀಕ್ಷೆ ಬಂತು ಸಮೀಕ್ಷೆಯಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಜಗತ್ತಿನ ಆ ಸಮೀಕ್ಷೆಯಲ್ಲಿ ಮೋದಿಜಿಯವ್ರನ್ನ ಜಾಗತಿಕ ನಾಯಕಂತೂ ಒಪ್ಕೊಂಡಿದ್ದಾರೆ ವಿಶ್ ವಿಶ್ವ ನಾಯಕತ್ವ ಒಪ್ಕೊಂಡಿದ್ದಾರೆ ಹಾಗೆ ಜಗತ್ತು ಒಪ್ಪು ಒಪ್ಪೋಗ್ತಾ ಇರುವಾಗ ನಾವು ಒಪ್ಪಬೇಕು ನಮ್ಮವ್ರೊಂದು ಹೆಮ್ಮೆ ಪಡಬೇಕು ನಾವು ಹಾಗೆ ಇದನ್ನು ಈ ಚುನಾವಣೆಗೂ ಇದಕ್ಕೇನು ಸಂಬಂಧ ಇಲ್ಲ ನೀವು ಎಂದ ಹೋಗ್ತಾ ಇದ್ದೀರಾ ಇವತ್ತಿಗೆ ನಾವು ಇಪ್ಪತ್ತನೇ ತಾರೀಖೆ ಇಲ್ಲಿಂದ ಕರ್ನಾಟಕದಿಂದ ಹೊಡ್ತೀವಿ ಸುಮಾರು ಒಂದು ಏಳೆಂಟು ಜನ ಮಠಾಧೀಶರು ನಮ್ಮ ದಕ್ಷಿಣ ಪ್ರಾಂತ ಅಂತ ಬರುತ್ತೆ ದಾವಣಗೆರೆಯಿಂದ ಆ ಕಡೆಗೆಲ್ಲ ದಕ್ಷಿಣ ಪ್ರಾಂತ ಕೆಲವರು ಸ್ವಾಮೀಜಿಯವರು ಎಲ್ಲ ಕೂಡ ಇಪ್ಪತ್ತನೇ ತಾರೀಕು ಹೋಗಿ ಇಪ್ಪತ್ತೈದರ ತನ ನಾವು ಅಲ್ಲೇ ಇರ್ತೇವೆ ನಿಮ್ಮ ಜೊತೆಗೆ ರಾಜ್ಯದ ಯಾವ ಸ್ವಾಮೀಜಿಗಳು ಬಂದಿದೆ ನಮ್ಮ ಜೊತೆಗೆ ನಮ್ಮ ವಾಲ್ಮೀಕಿ ಪ್ರಸನ್ನಂದ ಸ್ವಾಮೀಜಿ ಬರ್ತಾ ಇದ್ದಾರೆ ಮತ್ತು ಕಾಗಿನೆಲೆಯ ಸ್ವ ನಿರಂಜನಂದಪುರಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಮತ್ತು ಚಿತ್ತೂರು ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಮಾದಾರಚನೆಯ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಮತ್ತು ಭೋವಿ ಗುರುಪೀಠದ ಸ್ವಾಮೀಜಿಯವರು ಬರ್ತಾರೆ ಕುಂಚಟಗಿ ಪೀಠದ ಗುರು ಸ್ವಾಮೀಜಿಯವ್ರು ಬರ್ತಾ ಇದ್ದಾರೆ ಮತ್ತು ಭಗೀರಥ ಗುರುಪೀಠ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಇನ್ನೂ ಅನೇಕ ಜನ ಸ್ವಾಮೀಜಿಯವರಿಗೆ ಯಾರಿಗೆ ಆಹ್ವಾನ ಬಂದಿದೆ ಎಲ್ಲ ಸ್ವಾಮೀಜಿಯವರು ಏಕಾಲಿಗೆ ಹೋಗ್ತಾ ಇದ್ದಾರೆ ಇದಿಷ್ಟು ವಚನಾನಂದ ಶ್ರೀಗಳ ಮಾತು ಏನಂದ್ರೆ ಅಯೋಧ್ಯೆ ಒಂದು ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯದ ಮಠಾಧೀಶರು ತಳ್ತಾ ಇದ್ದೀವಿ ಅಲ್ಲಿ ಭಾಗಿಯಾಗುವುದು ಒಂದು ಸೌಭಾಗ್ಯದ ಮಾತಂತ ಹೇಳ್ತಾ ಇದ್ದಾರೆ ರಾಜಪ್ಪ ಬೆಣ್ಣಿ ನ್ಯೂಸ್ ಫಸ್ಟ್ ಕನ್ನಡ ವಿಜಯಪುರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ